ಗುಲಾಬಿಯು ತಯಾರಿಕೆಯ ಕೆಲವು ವಸ್ತುಗಳು. ಮೊದಲು ಸ್ಪಂಜ್, ಈ ರೀತಿ ಬೇರೆ ಬೇರೆ ಬಣ್ಣಗಳಲ್ಲಿ ದೊರೆಯುತ್ತದೆ. ನಂತರ ಪೇವ್ಬಾಂಡ್, ನಂತರ ಪ್ಲಾಸ್ಟಿಕ್ ಎಲೆಗಳು, ನಂತರ ಟಿಕ್ಸೋ, ಗ್ರೀನ್ ಕಲರ್ದಿದ್ದರೆ ಭಾಳ ಒಳ್ಳೆಯದು. ನಂತರ ದಾರ, ನಂತರ ತಂತಿ, ಆಮೇಲೆ ಬೇಕಾಗುವ ಸಾಮಗ್ರಿಗಳು ಕತ್ತರಿ ಮತ್ತು ಪಕ್ಕಡ್. ಮೊದಲು ತಂತಿಯನ್ನು ತೆಗೆದುಕೊಳ್ಬೇಕು. ಈ ರೀತಿ ಸ್ವಲ್ಪ ಯು ಆಕಾರದಲ್ಲಿ ಏನು ಮಾಡಬೇಕಂದ್ರೆ ಈ ತಂತಿಯನ್ನು ಮಡಿಸ್ಕೋಬೇಕು. ನಂತರ ಅದು ವೇಸ್ಟ್ ಒಂದು ಪಟ್ಟಿಯನ್ನು ತೆಗೆದುಕೊಳ್ಬೇಕು. ನಮಗೆ ಇಷ್ಟವಾದ ಯಾವ ರೀತಿ ಬೇಕಾದರೂ ನೀವೇನು ಮಾಡ್ಬೋದು, ಮಡಿಚೆಯನ್ನು ಸುತ್ತೋಗ್ಬೋದು. ಸುತ್ತಕೊಂಡು ಈ ರೀತಿ ಮಡಿಚೆ ಸುತ್ತಕೊಂಡು ಸ್ವಲ್ಪ ಇದನ್ನು ಫೋಲ್ಡ್ ಮಾಡೋದು, ಒಂದು ಮಡಿಸ್ಬೇಕು. ಮಡಿಸಿದಾಗ ಅದು ಸ್ವಲ್ಪ ಫಿಟ್ ಆಗಿಬಿಡ್ತದೆ. ನಂತರ ನೀವು ಈ ತುಕಡಿಯನ್ನು ನಿಮಗೆ ಆಕಾರ ಹೋಲುವ ರೀತಿಯಲ್ಲಿ ಸುತ್ಕೋಬೇಕು. ಹೀಗೆ ಸುತ್ತಕೊಳ್ಳಿ ಅಂತ ನಾನೇನು ಕಡ್ಡಾಯವಾಗಿ ಹೋಗಿಲ್ಲ. ಇನ್ನೊಂದು ಆಕಾರ ಬರುವಾಗ ಯಾವ ರೀತಿ ಬೇಕೋ ಆ ರೀತಿ ಏನು ಮಾಡ್ಬೋದು ಸುತ್ತಕೋಬೋದು. ಇದಿಷ್ಟಾದ ನಂತರ ಇದಕ್ಕೆ ಸ್ವಲ್ಪ ದಾರ ತೆಗೆದುಕೊಂಡು ಈ ರೀತಿ ಸುತ್ತಕೋಬೇಕು. ಬೇಕಾದ್ರೆ ಮತ್ತೊಂದು ಸ್ವಲ್ಪ ಹಿಂಗೆ ಮೇಲೂ ನನಗೆ ಇರ್ತಿ ಪ್ರೆಸ್ ಮಾಡಿ ಒಂದು ಕಟ್ಟಾದ ಸ್ಪಂಜದ ತುಕಡಿಯನ್ನು ತೆಗೆದುಕೊಂಡು ಈ ರೀತಿ ಸುತ್ತಕೊಂಡು ಒಂದು ಎರಡು ಗಂಟು ಹಾಕಬೇಕು. ನಂತರ ಪೇವ್ ಬಾಂಡನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ಈ ರೀತಿ ಪೇವ್ ಬಾಂಡನ್ನು ಹಚ್ಕೊಂಡು ಈ ರೀತಿ ಉದ್ದದ ಒಂದು ಪಟ್ಟಿಯನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಈ ರೀತಿ ಮಡಿಸಿ ಫಸ್ಟ್ ಈ ರೀತಿ ಮಡಿಸಿ ಮಡಿಸಿಟ್ಟುಕೊಂಡು ಇದನ್ನು ಈ ರೀತಿ ಹಚ್ಚಬೇಕು. ಇಲ್ಲಿ ಸ್ವಲ್ಪ ಪೇವ್ ಬಾಂಡ್ ಹಚ್ಕೊಂಡು ಇದನ್ನು ಈ ರೀತಿ ಹಿಡ್ಕೊಂಡು ಇಲ್ಲಿ ಸ್ವಲ್ಪ ನಾವೇನು ಮಾಡ್ಬೋದು ಈ ರೀತಿ ಮತ್ತೆ ಹಿಂಗೆ ಮಡಿಸ್ಬೇಕು. ಮತ್ತೊಂದು ಸ್ವಲ್ಪ ಅದಕ್ಕೆ ಪೇಯಿಂಗ್ ಮಾಡೋಣ. ಬೇರೆ ಬೇರೆ ಸ್ಪಂಜದಿಂದ ಬಣ್ಣದ ಸ್ಪಂಜಗಳನ್ನು ತೆಗೆದುಕೊಂಡು
ಇದಕ್ಕೆ ಬೇರೆ ಬೇರೆ ಹೂಗಳನ್ನು ತಯಾರಿಸ್ಕೊಳ್ಬೇಕು. ಈ ನಮ್ಮ ವಿಡಿಯೋವನ್ನು ಎಲ್ಲರೂ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮ